ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮಂಡ್ಯ ಲೋಕಸಭಾ ಚುನಾವಣೆಯ ಸೇಡು ತೀರಿಸಿಕೊಂಡ ಶಾಸಕ ನಾರಾಯಣಗೌಡ, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಕಪಿಮುಷ್ಟಿಯ ಕಾಂಗ್ರೆಸ್ ವಶದಲ್ಲಿದ್ದ ಪುರಸಭೆಯ ಆಡಳಿತ ಜೆಡಿಎಸ್ ವಶಕ್ಕೆ. 25 ವರ್ಷಗಳ ದುರಾಡಳಿತಕ್ಕೆ ಅಂತ್ಯ ಹಾಡಿದ ಪಟ್ಟಣದ ಪ್ರಬುದ್ಧ ಮತದಾರರು. 23 ವಾರ್ಡ್ಗಳ ಪೈಕಿ ಜೆಡಿಎಸ್ 11, ಜೆಡಿಎಸ್ ಬಂಡಾಯ 1, ಕಾಂಗ್ರೆಸ್ 10 ಮತ್ತು ಬಿಜೆಪಿ 1 ಸ್ಥಾನವನ್ನು ಗಳಿಸಿದ್ದು, ಜೆಡಿಎಸ್ ಪಕ್ಷವು 25 ವರ್ಷಗಳ ನಂತರ ಪುರಸಭೆ ಆಡಳಿತವು ಜೆಡಿಎಸ್ ವಶವಾಗಿದೆ. ಪುರಸಭೆ ಅಧ್ಯಕ್ಷರ ಆಯ್ಕೆಯಲ್ಲಿ ಶಾಸಕ ನಾರಾಯಣಗೌಡ ಮತ್ತು ಸಂಸದೆ ಸುಮಲತಾ ಅಂಬರೀಷ್ ಮತದಾನದ ಹಕ್ಕನ್ನು ಹೊಂದಿದ್ದಾರೆ. ಕಾಂಗ್ರೆಸ್ ದುರಾಡಳಿತವನ್ನು ಖಂಡಿಸಿ ಪಟ್ಟಣದ ಆಡಳಿತದಲ್ಲಿ ಬದಲಾವಣೆ ತಂದು ಜೆಡಿಎಸ್ ಬೆಂಬಲಿಸಿದ ಎಲ್ಲ ಮತದಾರ ಬಂಧುಗಳಿಗೆ ಶಾಸಕ ಡಾಕ್ಟರ್ ನಾರಾಯಣಗೌಡ ಕೃತಜ್ಞತೆಯನ್ನು ಸಮರ್ಪಿಸಿದ್ದಾರೆ. ಅಭ್ಯರ್ಥಿಯಾಗಿ ಗೆದ್ದಿದ್ದೀರಿ, ಏನನ್ನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರ ಸಹಕಾರ, ಸ್ನೇಹಿತರು ಎಲ್ಲರ ಸಹಕಾರ, ಗೆಲುವು ಸಿಕ್ಕಿದೆ. ಎಲ್ಲ ಮತದಾರರ ಗೆಲುವು ಅಂತಾರೆ, ಪತ್ರಕರ್ತರಾಗಿ ಗೆಲುವು ಸಾಧಿಸಿದ್ರಿ, ಏನಂತೀರಿ? ಇದು ಪತ್ರಕರ್ತರ ಒಕ್ಕೂಟಕ್ಕೆ ಸಿಕ್ಕ ಜಯ ಅಂತೀರಾ ಏನು? ಎಲ್ಲರ ಸಹಕಾರ ಸರ್ ಹೇಳಿ. ಭರ್ಜರಿ ಗೆಲುವು ಸಾಧಿಸಿದ್ರೆ 22ನೇ ವಾರ್ಡಿಂದ ಏನನ್ನ ನಾನು 21ನೇ ವಾರ್ಡಿನಿಂದ JDS ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು 595 ಮತಗಳ ಪಡೆದು ಸಮೀಪದ ಪ್ರತಿಸ್ಪರ್ಧಿನ 519 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದೆ. ಈ ಗೆಲುವು ನಮ್ಮ ಕ್ಷೇತ್ರದ ಮತದಾರ. ಹಾಂ ಸರ್, ಕೃಷ್ಣರಾಜಪೇಟೆ ಪುರಸಭೆ ಸಾರ್ವತ್ರಿಕ ಚುನಾವಣೆ ಫಲಿತಾಂಶ ಈಗ ಘೋಷಣೆ ಆಗಿದೆ. ಈಗ 23 ವಾರ್ಡ್ಗಳು ಕೂಡ ಫಲಿತಾಂಶ ಘೋಷಣೆ ಮಾಡಿದ್ದು. ಇದರಲ್ಲಿ 18ನೇ ವಾರ್ಡ್ನ ಮಾತ್ರ ಇಬ್ಬರು ಅಭ್ಯರ್ಥಿಗಳಿಗೂ ಕೂಡ ಟೈ ಆಗಿದೆ. ಅದರಲ್ಲಿ ಕಲ್ಪನಾ SJ 359, ಆರ್ ಶೀಲಾ 359, ನೋಟಾ 5 ಓಟು, ಒಟ್ಟು ಚಲಾವಣೆ ಆದ ಮತಗಳು 723. ಇವೆರಡೂ ಟೈ ಆಗಿರೋದ್ರಿಂದ ಇದನ್ನ ಲಾಟ್ರಿ ಮೂಲಕ ನಾವು ಫಲಿತಾಂಶವನ್ನು ಘೋಷಣೆ ಮಾಡಿದ್ವಿ. ಅದರಲ್ಲಿ ಕಾಂಗ್ರೆಸ್ನ ಕಲ್ಪನಾ SJ. ಪುರಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. 18ನೇ ವಾರ್ಡ್ನಿಂದ ಲಾಟರಿಯಲ್ಲಿ ಗೆದ್ದ ಕಲ್ಪನಾ, ಲಾಟರಿಯಲ್ಲಿ ಸೋತ JDS ಅಭ್ಯರ್ಥಿ ಶೀಲಾ. 1ನೇ ವಾರ್ಡ್ನಿಂದ ಗೆದ್ದ JDS ಬಂಡಾಯ ಅಭ್ಯರ್ಥಿ ಶಾಮಿಯಾನ್ ತಿಮ್ಮೇಗೌಡ, 2ನೇ ವಾರ್ಡ್ನಿಂದ ಗೆದ್ದ JDS ಅಭ್ಯರ್ಥಿ ಗಿರೀಶ್, 3ನೇ ವಾರ್ಡ್ನಿಂದ ಗೆದ್ದ JDS ಅಭ್ಯರ್ಥಿ ಪದ್ಮಾ, 4ನೇ ವಾರ್ಡ್ನಿಂದ ಗೆದ್ದ ಪಂಕಜ ಪ್ರಕಾಶ್, 9ನೇ ವಾರ್ಡ್ನಿಂದ ಗೆದ್ದ ಉಚ್ಚಾಟಿತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KR ರವೀಂದ್ರ ಬಾಬು, 17ನೇ ವಾರ್ಡ್ನಿಂದ ಗೆದ್ದ ಸಂತೋಷ್ ಕುಮಾರ್, 19ನೇ ವಾರ್ಡ್ನಿಂದ ಗೆದ್ದ ಮಾಜಿ ಶಾಸಕ KB ಚಂದ್ರಶೇಖರ್ ಸಹೋದರ, ಕಾಂಗ್ರೆಸ್ ಅಭ್ಯರ್ಥಿ KB ಮಹೇಶ್, 20ನೇ ವಾರ್ಡ್ನಿಂದ ಗೆದ್ದ JDS ಅಭ್ಯರ್ಥಿ ಗಾಯತ್ರಿ, 12ನೇ ವಾರ್ಡ್ನಿಂದ ಗೆದ್ದ ಬಿಜೆಪಿ ಅಭ್ಯರ್ಥಿ ನಟರಾಜು, 13ನೇ ವಾರ್ಡ್ನಿಂದ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿ ಸುಗುಣ ರಮೇಶ್, 21ನೇ ವಾರ್ಡ್ನಿಂದ ಗೆದ್ದ JDS ಅಭ್ಯರ್ಥಿ ಪತ್ರಕರ್ತ HR ಲೋಕೇಶ್, 22ನೇ ವಾರ್ಡ್ನಿಂದ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿ ಪ್ರವೀಣ್. ಲಾಟ್ರಿನಲ್ಲಿ ಗೆದ್ದಿದ್ದೀರಿ, ಏನನ್ಸುತ್ತೆ ನಿಮ್ಗೆ? ಒಂದು ಓಟು ಕೂಡ ಎಷ್ಟು ಇಂಪಾರ್ಟೆಂಟ್, ಒಂದು ನೋಟ್ಸ್ 5 ಆಗಿದ್ದಾವೆ, 359 359 ಬಂದಿದೆ, ಅಲ್ಲಿ ಲಾಟ್ರಿ ಮುಖಾಂತರ ಇದು ಮಾಡ್ಕೊಬೋದು. ಸಂತೋಷ ಆಗಿದೆ. ಜನಗಳಿಗೆಲ್ಲ ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಉತ್ತಮವಾಗಿರೋದೇ ನಾವು ಯಾವತ್ತಿದೆ ಫಸ್ಟ್ ಟೈಮ್ ನಿಂತಿರೋದು, ನನಗೆ ಅದು ಏನಾಗುತ್ತೆ ಅನ್ನೋ ಭರವಸೆ ಇರಲಿಲ್ಲ. ಈಗ ನಾನು ಎಲ್ಲ ಕಾನ್ಫಿಡೆಂಟ್, ಜನಗಳು ನನಗೆ ಎಲ್ಲರೂ ನೀವು ಗೆದ್ದೇ ಗೆಲ್ತೀರಿ, ನಾನು ನಿಂತಿದ್ದಾವಿಂದ ಈಗವರೆಗೂ ಜನಗಳು ನನ್ನ ನಿಂತು ನೀವು ಗೆದ್ದೇ ಗೆಲ್ತೀರಿ ಅಂತ ನನಗೆ ಕಾನ್ಫಿಡೆನ್ಸ್ ಕೊಟ್ಟು ಉರಿದುಂಬಿಸಿ ಮುಂದಕ್ಕೆ ಕಳಿಸಿರೋದ್ರಿಂದ ಜನಗಳ ಬಲದಿಂದ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ KRಪೇಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆಯ ಅಂಗವಾಗಿ ತಾಲೂಕು ಕಾನೂನು ಸೇವಾ ಸಮಿತಿ, ಆರೋಗ್ಯ ಇಲಾಖೆ ಮತ್ತು ವಕೀಲರ ಸಂಘದ ಆಶ್ರಯದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆ ಕೃಷ್ಣ ಪ್ರಸಾದ್ ರಾವ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಆರೋಗ್ಯ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಯಾವುದೂ ಇಲ್ಲ. ಜನಸಾಮಾನ್ಯರು ಬೀಡಿ, ಸಿಗರೇಟು, ಗುಟ್ಕಾದಂಥ ತಂಬಾಕು ಸೇವನೆಗಳನ್ನು ಮಾಡಿ ಕ್ಯಾನ್ಸರ್, ರಕ್ತದೊತ್ತಡ ಸೇರಿದಂತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬಲಿಯಾಗದೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ತಂಬಾಕು ಉತ್ಪನ್ನಗಳನ್ನು ತಿರಸ್ಕರಿಸಿ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯವಂತರಾಗಿ ನೂರಾರು ಕಾಲ ನೆಮ್ಮದಿಯ ಜೀವನ ನಡೆಸಬೇಕೆಂದು ಕಿವಿಮಾತು ಹೇಳಿದರು. ಸಾರಂಗಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೋಹಿತ್ ಮಾತನಾಡಿ, ತಂಬಾಕು ಸೇವನೆಯಿಂದ ವಿಶ್ವದಾದ್ಯಂತ ಜನರು ಬಳಲುತ್ತಿದ್ದಾರೆ. ತಂಬಾಕು ಸೇವನೆಯು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಜೊತೆಗೆ ಜನರ ಅಕಾಲಿಕ ಮರಣಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ತಂಬಾಕು ಉತ್ಪನ್ನಗಳನ್ನು ಜನಸಾಮಾನ್ಯರು ತಿರಸ್ಕರಿಸುವ ಮೂಲಕ ಜನಸಾಮಾನ್ಯರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಬೇಕು. ಬೀಡಿ, ಸಿಗರೇಟಿನ ಹೊಗೆಯನ್ನು ಸೇವಿಸುವುದರಿಂದಲೂ ಆರೋಗ್ಯದ ಮೇಲೆ ಹಾನಿಯುಂಟಾಗುತ್ತದೆ.
ಆದ್ದರಿಂದ ಸರ್ಕಾರವು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದನ್ನು ನಿಷೇಧಿಸಿದೆ. ಜನಸಾಮಾನ್ಯರ ಆರೋಗ್ಯಕ್ಕೆ ಮಾರಕವಾದ ತಂಬಾಕು ಉತ್ಪನ್ನಗಳನ್ನು ಸಾರಾಸಗಟಾಗಿ ತಿರಸ್ಕರಿಸಿ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಪರ ನ್ಯಾಯಾಧೀಶರಾದ ಬಸವರಾಜ್ ತುಳಜಪ್ಪ ನಾಯಕ್, ಆರುಗ್ಜರೆ, ವಕೀಲರ ಸಂಘದ ಅಧ್ಯಕ್ಷ ಮಾದಾಪುರ ರಾಜೇಶ್, ಪ್ರಧಾನ ಕಾರ್ಯದರ್ಶಿ ಕೆಎಂ ಪಾಂಡು, ಉಪಾಧ್ಯಕ್ಷ ಜಗದೀಶ್, ಹಿರಿಯ ವಕೀಲರಾದ ಎಚ್ ರವಿ, ಕೆಎನ್ ನಾಗರಾಜು, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಮ್ಮ, ಸುಹಾಸಿನಿ ಸೇರಿದಂತೆ ನೂರಾರು ಜನರು, ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿದ್ದರು. ಸದ್ಗುಣಗಳನ್ನು ಬೆಳೆಸಿಕೊಳ್ಬೇಕು, ದುಶ್ಚಟಗಳನ್ನು ಬಿಡಬೇಕು. ಬೀಡಿ ಸಿಗರೇಟು, ತಂಬಾಕು ಮತ್ತು ಬೀಡಿ ಸಿಗರೇಟು, ಪೈಪ್ ಟೊಬ್ಯಾಕು, ಚುಟ್ಟ ಇವುಗಳ ಸೇವನೆಯಿಂದ ನಮಗೆ ಕ್ಷಣಿಕ ಸುಖ ಲಭಿಸಿದರೂ ಕೂಡ ಇವು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಸಿಗರೇಟ್ ಪ್ಯಾಕೆಟ್ನಲ್ಲಿ ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ ಎಂದು ಇದ್ದರೂ ಸಹ ನಾವು ಸಿಗರೇಟನ್ನು ತೆಗೆದುಕೊಳ್ತೇವೆ. ಈ ಸಿಗರೇಟ್ ಸೇವನೆಯಿಂದ ನಮಗೆ ತಪ್ಪನ್ನು ಅದು ಸೇವನೆ ಮಾಡೋ ತಪ್ಪನ್ನು ಗೊತ್ತಿದ್ದರೂ ಸಹ ನಾವು ಈ ತಪ್ಪನ್ನು ಮಾಡ್ತೇವೆ. ಇದರಿಂದ ನಮ್ಮ ದೇಹದ ಅಂಗಾಂಗಗಳು ಕೂಡ ಎಲ್ಲ ಹಾನಿಯಾಗ್ತದೆ. ಒಂದು ಸಂಶೋಧನೆ ಪ್ರಕಾರ ಧೂಮಪಾನಿಗಳು ಸಿಗರೇಟ್ ಸೇದುವುದಕ್ಕೆ ವರ್ಷಕ್ಕೆ $400 ಖರ್ಚು ಮಾಡ್ತಾರೆ. ಈ ಹಣವನ್ನು ನಾವು ಉಳಿಸಿದರೆ ಏನು ಮಾಡ್ಬೋದು ಅಂತ ಒಮ್ಮೆ ಆಲೋಚನೆ ಮಾಡಿ. ನಾವು ಟ್ರಾವೆಲ್ ಮಾಡ್ಬೋದು, ಹೊಸ ಬಟ್ಟೆಯನ್ನು ಖರೀದಿ ಮಾಡ್ಬೋದು, ಆರ್ಥಿಕವಾಗಿ ಸ್ವಾತಂತ್ರ್ಯ ಹೊಂದಬಹುದು. ಈ ಕೆಟ್ಟ ಹವ್ಯಾಸವನ್ನು ನಮಗೆ ಒಮ್ಮೆಲೆ ಬಿಡ್ಲಿಕ್ಕೆ ಆಗೋದಿಲ್ಲ. ನಿಧಾನವಾಗಿ ಈ ಸಿಗರೇಟ್ ಸಿಗುವ ಅಭ್ಯಾಸವನ್ನು ಕಡಿಮೆ ಮಾಡ್ತಾ ಬನ್ನಿ ಅಂತ ಹೇಳ್ತೇನೆ. ದೇವರ ಮನೆಗೆ ನಮಗೆ ಕೊಟ್ಟಿರುವ ಆರೋಗ್ಯ ಸಂಪತ್ತನ್ನು ನಾವು ಉಳಿಸಿಕೊಂಡು ಅದನ್ನು ಹಾಳು ಮಾಡಿಕೊಳ್ಳದೆ ನಾವು ಆರೋಗ್ಯಕರ ಜೀವನ ನಡೆಸುವ ಅಂತ ಹೇಳ್ತಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಕೆಆರ್ಪೇಟೆ ಪುರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿಸಿದ ಪಕ್ಷೇತರ ಅಭ್ಯರ್ಥಿ ಶಾಮಿಯನ ತಿಮ್ಮೇಗೌಡ, ಶಾಸಕ ನಾರಾಯಣಗೌಡ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಗೊಂಡ ಜೆಡಿಎಸ್ ಬೆಂಬಲಿಸುವುದಾಗಿ ಘೋಷಿಸಿದ ತಿಮ್ಮೇಗೌಡ. ತಿಮ್ಮೇಗೌಡರ ಬೆಂಬಲಿಗರೊಂದಿಗೆ 11 ವಾರ್ಡ್ಗಳಲ್ಲಿ ಜಯ ಸಾಧಿಸಿದ್ದ ಜೆಡಿಎಸ್ ಪುರಸಭೆಯಲ್ಲಿ ಸರಳ ಬಹುಮತ ಪಡೆದು ಪುರಸಭೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯಲಿರುವ ಜೆಡಿಎಸ್ ಪಕ್ಷ ಕಳೆದ 25 ವರ್ಷಗಳ ಪುರಸಭೆಯ ಕಾಂಗ್ರೆಸ್ ದುರಾಡಳಿತಕ್ಕೆ ಅಂತ್ಯ ಹಾಡಿದ ಪಟ್ಟಣದ ಜನತೆಗೆ ಧನ್ಯವಾದಗಳನ್ನು ಸಮರ್ಪಿಸಿದ ಶಾಸಕ ಡಾಕ್ಟರ್ ನಾರಾಯಣಗೌಡ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿನ ಬೆಂಬಲಿಸಿ ಜೆಡಿಎಸ್ ಪಕ್ಷಕ್ಕೆ ಮುಖಭಂಗ ಮಾಡಿದ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ವಿರುದ್ಧ ಸೇಡು ತೀರಿಸಿಕೊಂಡ ಶಾಸಕ ಡಾಕ್ಟರ್ ನಾರಾಯಣಗೌಡ, ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ಕೈವಶದಲ್ಲಿದ್ದ ಪುರಸಭೆಯು ಜೆಡಿಎಸ್ ಪಾಲಾಗುತ್ತಿರುವುದರಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಾಯಕರುಗಳಿಗೆ, ನಮ್ಮ ಶಾಸಕಿ ಸಾಹೇಬರುಗಳಿಗಾಗಲಿ, ಮಂಜಣ್ಣರಾಗಲಿ, ಎಲ್ಲರೂ ಕೂಡ ಜಾನಕಿ ರಮಣರಿದ್ದಾರೆ, ಎಲ್ಲರಿಗೂ ನನ್ನ ವಂದನೆಗಳು. ಹಾಗೂ ತುಂಬ ಎಲ್ಲರೂ ಕೂಡ ಸಹಕರಿಸಿದ್ದಾರೆ, ಎಲ್ಲರಿಗೂ ಕೂಡ ನಾನು ವೀರಪ್ಪಗೌಡರು, ರಮೇಶ್ ಅಣ್ಣ, ತಿಮ್ಮೇಗೌಡರು, ಶಿವರಾಮಣ್ಣ, ಬೋರೇಗೌಡರು, ಶಂಕರಣ್ಣ, ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಋಣಿಯಾಗಿರ್ತೀನಿ. ಈ ವಾರ್ಡಿನ ಅಭಿವೃದ್ಧಿಗಾಗಿ ಶಾಸಕರ ಸಹಕಾರದಿಂದ ಮತ್ತು ಮಂಜಣ್ಣ ಸಹಕಾರದಿಂದ ಹಾಗೂ ಜಾನಕಿ ರಮಣ. ಹರಿಹರ ನಗರಸಭೆಯ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ನಗರಸಭೆ ವ್ಯಾಪ್ತಿಯ 31 ವಾರ್ಡ್ ಇದ್ದು ಇದರಲ್ಲಿ ಜೆಡಿಎಸ್ 14, ಕಾಂಗ್ರೆಸ್ 10, ಬಿಜೆಪಿ 5 ಹಾಗೂ ಪಕ್ಷೇತರ 2 ಮತದಾರರು ತೀರ್ಪು ನೀಡಿದ್ದರು. ಬೆಳಗ್ಗೆ 8 ಪ್ರಾರಂಭವಾಗಿ ಸುಮಾರು 11 ಕಾಲ ಶಾಂತಿಯುತವಾಗಿ ಮತ ಎಣಿಕೆ ಕಾರ್ಯ ನಡೆಯಿತು. ನಗರಸಭೆ ಆಡಳಿತವನ್ನು ಜೆಡಿಎಸ್ ತೆಕ್ಕೆಗೆ. ಆಗಿದೆ.
ನರಗುಂದ ಪುರಸಭೆಯ ಫಲಿತಾಂಶ ಪ್ರಕಟವಾಯಿತು. ಒಟ್ಟು ಬಿಜೆಪಿ 17, ಕಾಂಗ್ರೆಸ್ 6. ಗದಗ ಮುಂಡರ್ಗಿ ಮತ ಎಣಿಕೆ ಮುಕ್ತಾಯವಾಗಿದೆ. ಮುಂಡರ್ಗಿಯ ಪುರಸಭೆ ಬಿಜೆಪಿ ಪಾಲಾಗಿದೆ. ಗದಗ ಮುಂಡರ್ಗಿ ಪುರಸಭೆ ಬಿಜೆಪಿ 12, ಕಾಂಗ್ರೆಸ್ 6, ಜೆಡಿಎಸ್ 1 ಮತ್ತು ಸ್ವತಂತ್ರ ಅಭ್ಯರ್ಥಿ 4. ಲೋಕಸಭೆ ಚುನಾವಣೆಯಲ್ಲಿ ಸೋಲು ಕಂಡಿರುವ ಹಿರಿಯ ಕಾಂಗ್ರೆಸ್ಸಿಗ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣದತ್ತ ಮುಖ ಮಾಡಿದ್ದಾರೆ. ಇದರಿಂದ ಬಹಳಷ್ಟು ನಾಯಕರಲ್ಲಿ ಕಿರಿಕಿರಿಯಾಗಲಾರಂಭಿಸಿದೆ. ಸುಮಾರು 2008 ರಾಷ್ಟ್ರ ರಾಜಕಾರಣದಲ್ಲಿದ್ದ ಖರ್ಗೆ ಅವರು ರಾಜ್ಯ ರಾಜಕಾರಣದತ್ತ ಹಸ್ತಕ್ಷೇಪ ಮಾಡುತ್ತಿರಲಿಲ್ಲ. ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಂಡಿರುವುದರಿಂದ ಅವರು ಮತ್ತೆ ರಾಜ್ಯ ರಾಜಕಾರಣದತ್ತ ಮುಖ ಮಾಡಿದ್ದಾರೆ. ಕಾಂಗ್ರೆಸ್ನ ಹೀನಾಯ ಸೋಲಿಗೆ ರಾಜ್ಯದ ಕೆಲ ನಾಯಕರ ನಡವಳಿಕೆಯೇ ಕಾರಣ ಎಂಬ ವಾದಗಳು ಇವೆ. ಖರ್ಗೆ ಅವರ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಅತ್ಯಂತ ಪ್ರಭಾವಿಯಾಗಿ ಬೆಳೆದಿರುವ ಸಿದ್ದರಾಮಯ್ಯ ಅವರು ಎಲ್ಲ ನಾಯಕರನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಆರ್ವಿ ದೇಶಪಾಂಡೆ, ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅಂತರವರ ನಾಯಕರು ಕೂಡ ಸಿದ್ದರಾಮಯ್ಯ ಅವರ ಅಣತಿಯಂತೆ ನಡೆಯುತ್ತಿದ್ದಾರೆ. ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯ ಅವರು ರಾಜ್ಯದಿಂದ ಪ್ರವಾಸ ಮಾಡಿ ಪ್ರಚಾರ ನಡೆಸಿದ್ದರು. ಆದರೆ ಕಾಂಗ್ರೆಸ್ ಸೋಲುಂಟಾಯಿತು. 2013 ಹಿಂದಿನ ಬಿಜೆಪಿ ಸರ್ಕಾರದ ಆಡಳಿತದಿಂದ ಬೇಸರಗೊಂಡಿದ್ದ ಜನ ತಾವಾಗಿಯೇ ಕಾಂಗ್ರೆಸ್ಗೆ ಓಟ್ ಹಾಕಿದ್ದರು. ಆದರೆ ಆ ಗೆಲುವನ್ನು ಸಿದ್ದರಾಮಯ್ಯ ಅವರು ತಮ್ಮ ನಾಯಕತ್ವಕ್ಕೆ ಸಿಕ್ಕ ಜಯ ಎಂದು ಬಿಂಬಿಸಿಕೊಂಡು ಮುಖ್ಯಮಂತ್ರಿ ಹುದ್ದೆಯನ್ನು ಗಿಟ್ಟಿಸಿದ್ದರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅದೇ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಹಿನ್ನಡೆಯಾಗಿದೆ. ಸಿದ್ದರಾಮಯ್ಯವರನ್ನ ಹೊರತುಪಡಿಸಿ ಉಳಿದೆಲ್ಲ ನಾಯಕರು ತಮ್ಮ ಸ್ವಕ್ಷೇತ್ರಕ್ಕೆ ಸೀಮಿತವಾಗಿ ಪ್ರಚಾರ ನಡೆಸಿದ್ದರು. ಖರ್ಗೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಲ್ಲದೆ ಚಿಂಚೋಳ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದರಿಂದ ಮುಖಭಂಗ ಅನುಭವಿಸುವಂತಾಯಿತು. ಇದರಿಂದ ನೇರವಾಗಿ ರಾಜ್ಯ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯವಿಲ್ಲ. ಬದಲಾಗಿ ಹೈಕಮಾಂಡ್ನಲ್ಲಿ ತಮಗಿರುವ ಪ್ರಭಾವವನ್ನು ಬಳಸಿಕೊಂಡು ಹಂತ ಹಂತವಾಗಿ ಪಕ್ಷವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಅದರಲ್ಲಿ ಮೊದಲ ಹೆಜ್ಜೆಯಾಗಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ನಾಯಕ ಕೆಸಿ ವೇಣುಗೋಪಾಲ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬದಲಾವಣೆ ಆಗಬೇಕೆಂದು ಖರ್ಗೆ ಹೈಕಮಾಂಡ್ ಮೇಲೆ ಒತ್ತಡ ಏರಿರುವುದರಿಂದ ತಿಳಿದು ಬಂದಿದೆ. ಆದರೆ ಈ ಇಬ್ಬರು ನಾಯಕರು ತಮಗೆ ಆತ್ಮೀಯರಾಗಿರುವುದರಿಂದ ಅವರ ಬದಲಾವಣೆಗೆ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಇಬ್ಬರು ನಾಯಕರ ಬದಲಾವಣೆಗೆ ಪಟ್ಟು ಹಿಡಿದಿದ್ದೆ. ಆದರೆ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ವೇಳೆ ಕಲಬುರಗಿಯಿಂದ ಅಜಯ್ ಸಿಂಗ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂತೆ ಒತ್ತಡ ಹೇರುವ ಮೂಲಕ ಖರ್ಗೆ ಕುಟುಂಬಕ್ಕೆ ಟಾಂಗ್ ನೀಡುವ ಲೆಕ್ಕಾಚಾರ ಹಾಕಿದ್ದಾರೆ ಎಂದು ಹೇಳಲಾಗಿದೆ. ಒಟ್ಟಾರೆ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಒಳಬೇಗುದಿಗಳು ಹೊಗೆಯಾಡಲಾರಂಭಿಸಿವೆ. ಟಗರು ಚಿತ್ರದ ಕಾನ್ಸ್ಟೇಬಲ್ ಪಾತ್ರದಲ್ಲಿ ನಟಿಸಿ ಗಮನ ಸೆಳೆದಿದ್ದ ತ್ರಿವೇಣಿ ರಾವ್ ಅವರಿಗೆ ದೆವ್ವದ ಕಾಟ ಕಾಡುತ್ತಿದೆ ಎನ್ನಲಾಗಿದೆ. ಹೌದು, ಅಲ್ಲಿ ಡ್ರಾ ಅಲ್ಲಿ ಬಹುಮಾನ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಈಗಾಗಲೇ ಸಿನಿಮಾ ಶೂಟಿಂಗ್ ಕೂಡ ಮುಂದುವರೆದಿದೆ. ಈ ಶೂಟಿಂಗ್ ವೇಳೆ ತ್ರಿವೇಣಿ ಕುಸಿದು ಬಿದ್ದಿದ್ದಾರೆ ಎನ್ನಲಾಗಿದೆ. ಇನ್ನು ಕುಸಿದು ಬಿದ್ದ ನಂತರ ವಿಚಿತ್ರವಾಗಿ ವರ್ತನೆ ಮಾಡಿದ್ದಾರೆ ಎನ್ನಲಾಗಿದೆ. ಸದ್ಯ ಇದೀಗ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಇದು ಭೂತ ಅಂತ ಕೆಲವರು ಮಾತನಾಡುತ್ತಿದ್ದಾರೆ. ಇನ್ನು ಸರೋಜಾಲಿಯಾಸ್ ತ್ರಿವೇಣಿ ರಾವ್ ಅವರು ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅವ್ರು ನೋಡಿ, ಅವ್ರು ನೋಡ್ಬಿಟ್ಟು ಮಾತಾಡ್ ನೀನು. ಹಿಂದೆ ಬಂದ್ಬಿಡಿ ಸ್ವಲ್ಪ, ಎಲ್ಲ ಗಾಬರಿ ಗಾಬಿ ಮಾಡಿ, ಹಿಂದೆ ಬಂದ್ಬಿಡಿ. ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿರುವ ವಿಡಿಯೋ ಒಂದರಲ್ಲಿ ಈಗ ಮುಂಬೈನ ಬೀದಿ ಮಾರಾಟಗಾರ ಇಡ್ಲಿಯನ್ನ ತಯಾರಿಸಲು ಶೌಚಾಲಯದ ನೀರನ್ನ ಬಳಸುತ್ತಿದ್ದಾನೆ. ಬೋರಿವಲಿ ರೈಲ್ವೆ ನಿಲ್ದಾಣದಲ್ಲಿನ ಶೌಚಾಲಯದ ನೀರನ್ನ ಆಹಾರ ತಯಾರಿಸಲು ಬಳಸಿದ್ದಾನೆ ಎನ್ನಲಾಗಿದೆ. ವೈರಲ್ ಆಗಿರುವ 45 ಸೆಕೆಂಡ್ಗಳ ವಿಡಿಯೋದಲ್ಲಿ ಶೌಚಾಲಯದಿಂದ ನೀರನ್ನ ತರುತ್ತಿರುವ ದೃಶ್ಯವು ಸರಿಯಾಗಿದೆ. ಈಗ ಈ ಸಂಗತಿ ಆಹಾರ ಮತ್ತು ಡ್ರಗ್ ಆಡಳಿತ ವಿಭಾಗದ ಗಮನಕ್ಕೆ ಬಂದಿದ್ದು ಅವರು ಈ ವಿಚಾರವಾಗಿ ತನಿಖೆಯನ್ನು ಆರಂಭಿಸಿದ್ದಾರೆ. ಈಗ ಸಾರ್ವಜನಿಕರಿಗೂ ಕೂಡ ಅಂತಹ ಕಲುಷಿತ ನೀರನ್ನ ಬಳಸಕೂಡದು ಎಂದು ಸೂಚನೆ ನೀಡಿದೆ. ಈ ಘಟನೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಮುಂಬೈ FDA ಶಾಖೆ ಅಧಿಕಾರಿ ಶೈಲೇಶ್ ಯಾದವ್, ಈ ವಿಡಿಯೋ ನಮ್ಮ ಗಮನಕ್ಕೆ ಬಂದಿದ್ದು ನಾವು ಅವನ ವಿರುದ್ಧ ಹಾಗೂ ಈ ರೀತಿ ವರ್ತಿಸಿರುವ ಇತರ ವಿರುದ್ಧ ತನಿಖೆ ನಡೆಸುತ್ತಿದ್ದೇವೆ. ಇಂತಹ ನೀರು ಬಳಕೆಗೆ ಆರೋಗ್ಯಕರವಲ್ಲ ಎಂದು ಹೇಳಿದ್ದಾರೆ. ವ್ಯಕ್ತಿಯು ಸಿಕ್ಕಿಬಿದ್ದಾಗ ಅವರ ಪರವಾನಗಿ ಪತ್ರವನ್ನು ಪರಿಶೀಲಿಸುವುದಾಗಿ ಮತ್ತು ಯಾವುದೇ ಸ್ಯಾಂಪಲ್ ಕಂಡು ಬಂದರೆ ಅದನ್ನು ವಶಪಡಿಸಿಕೊಳ್ಳಲಾಗುವುದು ಮತ್ತು ನಂತರ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಯಾದವ್ ಹೇಳಿದ್ದಾರೆ. ಲೋಕಸಭಾ ಫಲಿತಾಂಶದಲ್ಲಿ ಸೋತು ನಿರಾಶೆಯಲ್ಲಿದ್ದ ಕಾಂಗ್ರೆಸ್ ಇದೀಗ ಲೋಕಲ್ ಫೈಟ್ನಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಸಂಭ್ರಮಿಸುತ್ತಿದೆ.
ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತೊಮ್ಮೆ ಇವಿಎಂ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣಾ ಆಯಾ ಅಭ್ಯರ್ಥಿಗಳ ಜನಪ್ರಿಯತೆ ಆಧರಿಸಿ ಇರುತ್ತದೆ ಎಂಬ ಬಿಜೆಪಿ ಆರೋಪ ಹೊರತುಪಡಿಸಿದರೆ ಒಟ್ಟಾರೆ ಗೆಲುವಿನಿಂದಾಗಿ ಕಾಂಗ್ರೆಸ್ ಮತ್ತೆ ಪುಳಕಗೊಂಡಿದ್ದು ಸಂಪೂರ್ಣ ನೆಲಕಚ್ಚಿದ್ದರಿಂದ ಒಮ್ಮೆಲೆ ಮೇಲೆದು ಬಂದಂತೆ ಕಾಂಗ್ರೆಸ್ ಸಂಭ್ರಮಿಸುತ್ತಿದೆ. ಈ ಸಂಭ್ರಮಕ್ಕೆ ಬಿಬಿಎಂಪಿ ಉಪಚುನಾವಣೆಯ ಒಂದು ಸ್ಥಾನದ ಗೆಲುವು ಕೂಡ ಸೇರಿಕೊಂಡಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ನೀರಿಲ್ಲದೆ ಬಣಗುಟ್ಟುತ್ತಿದೆ ಕೃಷ್ಣೆ, ನೀರಿಗಾಗಿ ಜನರ ಪರದಾಟ. ರಬಕವಿ ಬನಹಟ್ಟಿ ತಾಲೂಕಿನೆಲ್ಲೆಡೆ ಬೇಸಿಗೆಯ ಬಿರು ಬಿಸಿಲಿನಲ್ಲಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಮುಂದುವರೆದಿದೆ. ನೇಕಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಅವಳಿ ನಗರಗಳಲ್ಲಿ ನೇಕಾರಿಕೆಯನ್ನ ಬದಿಗೊತ್ತಿ ನೀರು ತುಂಬುವುದರಲ್ಲಿಯೇ ತೊಡಗಿಕೊಳ್ಳುವ ಪರಿಸ್ಥಿತಿ ಎಲ್ಲೆಡೆ ಕಾಣಿಸುತ್ತಿದೆ. ಸಾರ್ವಜನಿಕ ಬೋರ್ವೆಲ್ಗಳಿಗೆ ಜನರು ಮುಗಿಬೀಳುತ್ತಿದ್ದು ನೀರಿನ ಸಮಸ್ಯೆ ಅರಿತುಕೊಂಡ ಖಾಸಗಿ ವ್ಯಕ್ತಿ ಮಲ್ಲಪ್ಪ ಹನುಮಂತಪ್ಪ ಪತ್ತಾರ್ ತಮ್ಮ ಕೊಳವೆ ಬಾವಿಯಿಂದ ದಿನಾಲೂ 4-5 ಗಂಟೆಗಳವರೆಗೆ ನೀರಿನ ದಾನ ಮಾಡುತ್ತಿದ್ದಾರೆ. ನೀರು ಪಡೆಯಲು ಬೆಳಿಗ್ಗೆ 11 ಗಂಟೆಗೆ ಕೊಡಗಳನ್ನು ಇಡಲಾಗುತ್ತದೆ. ಮಧ್ಯಾಹ್ನದವರೆಗೆ ಸರದಿಯಲ್ಲಿ ಕಾದುಕೊಂಡು ನೀರು ತುಂಬುವ ದೃಶ್ಯ ಕಾಣಸಿಗುತ್ತದೆ. ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಜಯಶಾಲಿಯ ಬಿಜೆಪಿ ಮಹಿಳಾ ಅಭ್ಯರ್ಥಿಗಳು. ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಪ್ರತಿಷ್ಠೆಯ ಕಣವಾಗಿದ್ದ ಗುಂಡ್ಲುಪೇಟೆ ಪಟ್ಟಣ ಪುರಸಭಾ ಚುನಾವಣೆ ಫಲಿತಾಂಶ ನಿನ್ನೆ ಹೊರಬಿದ್ದಿದ್ದು ಭಾರತೀಯ ಜನತಾ ಪಕ್ಷವು 13 ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇದರಲ್ಲಿ 5 ಮಹಿಳಾ ಅಭ್ಯರ್ಥಿಗಳ ಗೆಲುವು ಸಾಧಿಸಿರುವುದು ವಿಶೇಷವಾಗಿದೆ. ಫಲಿತಾಂಶ ಪ್ರಕಟವಾದ ನಂತರ ಪಟ್ಟಣದ 5ನೇ ವಾರ್ಡಿನ ಅಭ್ಯರ್ಥಿ ದೀಪಿಕಾ ಅಶ್ವಿನ್ ಹಾಗೂ 1ನೇ ವಾರ್ಡ್ನ ಅಭ್ಯರ್ಥಿ ಸಾಜಿದ್ ಬೇಗಂ ಅವರು ಮತದಾರರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಜಯಶಾಲಿಯದ ಅಭ್ಯರ್ಥಿಗಳು ಆಯಾ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮನ್ನು ಗೆಲ್ಲಿಸಿ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು. ನಮ್ಮ ಮಾವನವರಾದಂಥ ಗೋವಿಂದ ರಾಜನ್ ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಿಕೊಳ್ಳುತ್ತಾ ನಮ್ಮ ವಾರ್ಡಿನ ಸಮಸ್ಯೆಗಳು ಏನೇ ಇದ್ದರೂ ಅದಕ್ಕೆ ಸ್ಪಂದಿಸುತ್ತಾ ಸದಾ ನಿಮ್ಮ ಸೇವೆಯಲ್ಲಿ ನಾವೆಲ್ಲರೂ ಎಲ್ಲರೂ ಮತದಾನ ಮಾಡಿದ ಜನರಿಗೆ ಅಭಿನಂದನೆಗಳು. ಈ ವಾರ್ಡಿನ ಏನೇ ಸಮಸ್ಯೆ ಇದ್ದರೂ ಮುಂದಿನ ವಾರ್ಡಿನಿಂದ ನಾನು ಜಯಗಳಿಸಿದ್ದೇನೆ. ಯಾವುದೇ ಸಮಸ್ಯೆ ನಾನು ಬಗೆಹರಿಸ್ತೇನೆ. ಮೊದಲನೇ ಸಮಸ್ಯೆ ಆಗಲಿ, ರೋಡಿನ ಸಮಸ್ಯೆ ಆಗಲಿ, ಇಲ್ಲಿ ಎಲ್ಲ ಸಮಸ್ಯೆಗಳನ್ನು, ಮೋರಿಗಳ ಸಮಸ್ಯೆ ಆಗಲಿ, ಎಲ್ಲ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ಮೇಡಮ್ ಅವರ, ಈಗ 1ನೇ ವಾರ್ಡಲ್ಲಿ ಅತಿ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದೀರಾ. ಒಂದು, ಈ ಭಾಗದಲ್ಲಿ ಈಗಾಗಲೇ ನೀವು ಮತದಾರರಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಹೋಗಿ ಕೆಲವೊಂದು ಮೂಲಭೂತ ಸೌಕರ್ಯಗಳ ಕೊರತೆ ಇರೋದನ್ನು ನೋಡಿದ್ದೀರಿ, ಅದನ್ನು ಯಾವ ರೀತಿ ನೀಗಿಸ್ಬೇಕು ಅಂತಿದ್ದೀರಾ? ಅದೇ ಹೊಸಿಂಗೊಳ್ಳಿ 1ನೇ ವಾರ್ಡ್ ಅಂತ ನಾವು ಅಲ್ಲಿಗೆ ಸೇರುತ್ತೆ. ಅಲ್ಲಿ ನಮ್ಮ ಶಾಸಕರ ಹತ್ರ ಎಲ್ಲ ಮಾತಾಡಿದ್ವಿ, ಅವರು ಬಂದು ಮಾತಾಡಿದ್ದಾರೆ. ಅವರೆಲ್ಲ ಅವರೆಲ್ಲ ಬಂದು ನೋಡಿ, ಒಂದು ಮೊದಲನೇದಾಗಿ ರೋಡಿನ ಸಮಸ್ಯೆ, ಮುಖ್ಯವಾಗಿ ನೀರಿನ ಸಮಸ್ಯೆ, ಮೋರಿ ಸಮಸ್ಯೆ, ಅನಾರೋಗ್ಯಕರ ರೀತಿಯಲ್ಲಿ ತೂಕವನ್ನು ನಿಯಂತ್ರಿಸುವ ಸಾಧ್ಯತೆ ಇರುವ ಡೇಟಿಂಗ್ ಅಪ್ಲಿಕೇಶನ್ಗಳನ್ನು ಬಳಸುವ ಜನರು. ಹೊಸ ಅಧ್ಯಯನದ ಪ್ರಕಾರ ಡೇಟಿಂಗ್ ಅಪ್ಲಿಕೇಶನ್ಗಳನ್ನು ಬಳಸುವ ಜನರು ಅನಾರೋಗ್ಯಕರ ರೀತಿಯಲ್ಲಿ ತಮ್ಮ ತೂಕವನ್ನು ನಿಯಂತ್ರಿಸುವ ಅಪಾಯದಲ್ಲಿರಬಹುದೆಂಬ ಹೊಸ ಅಧ್ಯಯನ ಕಂಡುಹಿಡಿದಿದೆ. ಮಹಿಳಾ ಸಬಲೀಕರಣಕ್ಕಾಗಿ ವಾರಣಾಸಿಯಿಂದ ಲಂಡನ್ಗೆ ಸವಾರಿ ಮಾಡಲು 3 ಮಹಿಳಾ ಬೈಕರ್ಸ್ಗಳು. ಸೂರತ್ನ ಬೈಕಿಂಗ್ ಕ್ವೀನ್ ಮತ್ತು 3 ಮಹಿಳೆಯರು ಸವಾರರು ಭಾರತದಿಂದ ಲಂಡನ್ಗೆ ಬೈಕಿಂಗ್ ಪ್ರವಾಸ ಕೈಗೊಂಡಿದ್ದಾರೆ. ಏಷ್ಯಾ, ಯುರೋಪ್ ಮತ್ತು ಆಫ್ರಿಕಾದಲ್ಲಿ 3 ಖಂಡಗಳ 25ಕ್ಕೂ ಹೆಚ್ಚು ದೇಶಗಳನ್ನು ಒಳಗೊಂಡಿದೆ. ಜೂನ್ 5ರಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬಳಿ ವಾರಣಾಸಿಯಿಂದ ಪ್ರಯಾಣ ಮಾಡುವ ಬೈಕಿಂಗ್ ಕ್ವೀನ್ ಸದಸ್ಯ ಸರಿತಾ ಮಹಿತಾ ಮತ್ತು ಜೂನ್ 5ರಂದು ವಾರಣಾಸಿಗೆ ಜೂನ್ 5ರಂದು ನಿರ್ಗಮಿಸುತ್ತೇವೆ ಎಂದು ತಿಳಿಸಿದ್ದರು. Thank you.
वाराणसी से हम लोग निकलेंगे और ये पूरा आयोजन है जैसे नेपाल से होते हुए हम लोग पहुँचेंगे चाइना, चाइना से होते हुए उज्बेकिस्तान, किर्गिस्तान, रशिया और पूरा यूरोपियन कंट्रीज इसमें कवर करेंगे। उसके साथ थर्ड कॉन्टिनेंट है अफ्रीका, वो कवर करके हम लोग लंदन जाएंगे। ये पूरा जो आयोजन है वहाँ हर एक एम्बेसी, वहाँ की एनजीओज है, वहाँ की नॉर्मल कम्युनिटीज़ है, तो सारे प्रोग्राम्स उस हिसाब से हमने अरेंज किए हैं और वुमेन एम्पावरमेंट का मैसेज लेके जा रहे हैं कि आज एक महिला, एक सूरत की एक महिला है जो हाउसवाइफ है या प्रोफेशनल है, वो चाहे तो कुछ भी कर सकती है, क्योंकि प्रिपेरेशन में हर एक साल से हम लोग प्रिपेयर कर रहे हैं, तो उसके लिए एक मैसेज लेके हर एक कंट्री में जा रहे हैं। ಟ್ವಿಟರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿನ ಹಾಡಿ ಹೊಗಳಿದ ಸಚಿವ ರೋಷನ್ ಬೇಗ್. ತಮ್ಮ ಟ್ವಿಟರ್ ಪೋಸ್ಟ್ನಲ್ಲಿ ಕಾಂಗ್ರೆಸ್ ಶಾಸಕ ರೋಷನ್ ಬೇಗ್ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮೋದಿ ಸಂಪುಟದ ಸಚಿವರಿಗೆ ವಿಶ್ ಮಾಡುವ ಮೂಲಕ ಮೋದಿನ ಹಾಡಿ ಹೊಗಳಿದ್ದಾರೆ. ಈ ಬಗ್ಗೆ ಇಂದು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದು, ಪ್ರಧಾನಿ ಮೋದಿಯವರೇ, ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿದೆ, ಉತ್ತಮ ಆಡಳಿತ ನೀಡುವ ಬಗ್ಗೆ ಭರವಸೆ ಇದೆ, ಹೀಗಾಗಿ ನಿಮಗೆ ಮತ್ತು ನಿಮ್ಮ ಸಂಪುಟದ ಸಚಿವರಿಗೆ ಶುಭಾಶಯ ತಿಳಿಸುತ್ತೇನೆ ಎಂದು ಬರೆದುಕೊಂಡಿದ್ದಾರೆ. ಇದೀಗ ಕಾಂಗ್ರೆಸ್ ಶಾಸಕ ರೋಷನ್ ಬೇಗ್ ಮಾಡಿರುವ ಟ್ವಿಟರ್ ಪೋಸ್ಟ್ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಬಿಜೆಪಿಯ ಬಗ್ಗಿನ ಈ ಒಲವನ್ನು ಗಮನಿಸಿದ ಅನೇಕರು ರೋಷನ್ ಬೇಗ್ ಕಾಂಗ್ರೆಸ್ನಿಂದ ದೂರವಾಗ್ತಿದ್ದಾರಾ, ಶೀಘ್ರದಲ್ಲೇ ಬಿಜೆಪಿಯತ್ತ ಮುಖ ಮಾಡ್ತಾರಾ ಎಂಬ ಅನುಮಾನಗಳು ಮೂಡಿಸಿದೆ. ವಿತ್ತ ಸಚಿವೆ ನಿರ್ಮಲಾ ಅವರಿಗೆ ರಮ್ಯ ಟ್ವೀಟ್, ಹಾರೈಕೆ ಜೊತೆ ವ್ಯಂಗ್ಯ. ನರೇಂದ್ರ ಮೋದಿ ನೇತೃತ್ವದ ಎರಡನೇ ಅವಧಿಯ ಎನ್ಡಿಎ ಸರ್ಕಾರದಲ್ಲಿ ವಿತ್ತ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾಂಗ್ರೆಸ್ ವಕ್ತಾರೆ ರಮ್ಯಾ ಅಲಿಯಾಸ್ ದಿವ್ಯಸ್ಪಂದನ ಶುಭ ಕೋರಿದ್ದಾರೆ. ಹಾರೈಕೆಯ ಜೊತೆಯಲ್ಲಿ ವ್ಯಂಗ್ಯವನ್ನ ಬೆರೆಸಿರುವ ಅವರ ಟ್ವೀಟ್ನಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ನೆನಪಿಸಿಕೊಂಡಿದ್ದಾರೆ. 1970ರಲ್ಲಿ ಇಂದಿರಾ ಗಾಂಧಿ ಅವರು ಮಾತ್ರ ನಿಭಾಯಿಸಿದ್ದ ಖಾತೆಯನ್ನ ಇಂದು ನೀವು ನಿಭಾಯಿಸುತ್ತಿದ್ದೀರಿ, ಮಹಿಳೆಯರಿಗೆ ಇದರಿಂದ ಹೆಮ್ಮೆಯಾಗ್ತಿದೆ, ಜಿಡಿಪಿ ಸುಧಾರಿಸಿಲ್ಲ, ನೀವು ಅರ್ಥವ್ಯವಸ್ಥೆಗೆ ಚೇತರಿಕೆ ತರುತ್ತೀರಿ ಎಂದು ನಂಬಿದ್ದೇವೆ, ನಿಮಗೆ ನಮ್ಮ ಬೆಂಬಲವಿದೆ, ಶುಭ ಹಾರೈಕೆಗಳು ಎಂದು ರಮ್ಯಾ ಟ್ವೀಟ್ ಮಾಡಿದ್ದಾರೆ. 25ನೇ ಜಿಸಿಎಂ ಫುಟ್ಬಾಲ್ ಪಂದ್ಯಾವಳಿ ಎಚ್ಪಿ ಅಧರ್ಮ ಶಾಲಾದಲ್ಲಿ ಪ್ರಾರಂಭವಾಯಿತು. 25ನೇ ಟಿಬಿಟಿಎಂ ಫುಟ್ಬಾಲ್ ಪಂದ್ಯಾವಳಿಯಾದ ಕಿಲಾಯಂ ಚೆನ್ಮೋ ಮೆಮೋರಿಯಲ್ ಕೋಲ್ಡ್ ಕಪ್ ಶುಕ್ರವಾರದಂದು ಪ್ರಾರಂಭವಾಯಿತು. 10 ತಂಡಗಳ ಪಂದ್ಯಾವಳಿಯಲ್ಲಿ 23 ತಂಡಗಳು ಪಾಲ್ಗೊಳ್ಳುತ್ತಿವೆ. ಅಂತಿಮ ಪಂದ್ಯ ಜೂನ್ 10ರಂದು ನಡೆಯಲಿದೆ. So today is the 25th anniversary of GCM. It's the biggest football tournament outside Tibet. It's a really privilege to be a part of it. So yeah, it's the biggest tournament Tibetan people in exile. So that's why loads of teams are here, and then loads of us gathered here for the football. ಇದು ಈ ಹೊತ್ತಿನ ನ್ಯೂಸ್, ಹೀಗೆ ನೋಡ್ತಾ ಇರಿ.